ಕರ್ನಾಟಕದ ಸಿಎಂ ಆಯ್ಕೆ ಕಸರತ್ತು ಮುಂದುವರೆದಿದೆ. 135 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ಗೆ ಈಗ ಸಿಎಂ ಆಯ್ಕೆ ಕಬ್ಬಿಣದ ಕಡಲೆಯಾಗಿದೆ. ಇಬ್ಬರು ಪ್ರಬಲ ನಾಯಕರು ಸ್ಪರ್ಧೆಯಲ್ಲಿರುವಂತಹ ಕಾರಣ 50-50 ಫಾರ್ಮುಲಾವನ್ನ ಕಾಂಗ್ರೆಸ್ ಮುಂದಿಟ್ಟಿದೆಯಂತೆ. ಆದರೆ ಈ ಫಾರ್ಮುಲಾವನ್ನ ಇಬ್ಬರು ಒಪ್ಪಿಕೊಳ್ತಾ ಇಲ್ಲ ಅಂತ ವರದಿಯಾಗ್ತಾ ಇದೆ. ಆದರೆ ಈ ಸಂಬಂಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಕಚೇರಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಆದರೂ ಸಿಎಂ ಆಯ್ಕೆ ಇನ್ನೂ ಆಗಿಲ್ಲ. ಹೈಕಮಾಂಡ್ ಬುಲಾವ್ ನೀಡಿದ್ರೂ ಅನಾರೋಗ್ಯದ ಕಾರಣ ನೀಡಿ ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಸಿಎಂ ಸ್ಥಾನ ನೀಡಿದ್ರೆ ಅಥವಾ ನೀಡದಿದ್ರೆ ತಮ್ಮ ಕೆಲವು ಬೇಡಿಕೆಗಳನ್ನ ಒಪ್ಪಿಕೊಳ್ಬೇಕು ಅಂತ ಒಂದಿಷ್ಟು ಷರತ್ತುಗಳನ್ನ ಹೈಕಮಾಂಡ್ ಮುಂದೆ ಇರಿಸಿದ್ದಾರಂತೆ. ಹಲವು ಹಿರಿಯ ಕಾಂಗ್ರೆಸ್ ಶಾಸಕರು ಸಿಎಂ ಆಯ್ಕೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯ ಸಿಎಂ ಆದ್ರೂ ಅವರಿಗೆ ಬೆಂಬಲ ನೀಡಿದವರಿಗೆ ಶಾಕ್ ಕೊಡಲು ಈ ಷರತ್ತುಗಳ ಮೂಲಕ ಡಿಕೆ ಶಿವಕುಮಾರ್ ರಣತಂತ್ರವನ್ನು ರಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನನ್ನ ಪೂರ್ಣಾವಧಿಗೆ ಅಂದ್ರೆ 5 ವರ್ಷ ಸಿಎಂ ಮಾಡಬೇಕು ಮತ್ತು ಯಾವುದೇ ಡಿಸಿಎಂ ಹುದ್ದೆಗಳ ರಚನೆಯನ್ನ ಮಾಡಬಾರದು. ಒಂದ್ ವೇಳೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ರೆ ಅದು ಲೋಕಸಭಾ ಚುನಾವಣೆಗೆ ಮಾತ್ರ ಇರಬೇಕು. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಪ್ರಬಲ ಖಾತೆಗಳಾದ ಗೃಹ, ಇಂಧನ ಮತ್ತು ಜಲಸಂಪನ್ಮೂಲ ನೀಡಬೇಕು. ಸಿದ್ದರಾಮಯ್ಯ ಸಂಪುಟದಲ್ಲಿ ಚುನಾವಣೆಯ ವೇಳೆ ಸಹಕರಿಸಿದ ತಮ್ಮ ಆಪ್ತರಿಗೆ ಒಳ್ಳೆಯ ಖಾತೆಗಳನ್ನು ನೀಡಬೇಕು. ಹಿರಿಯ ಶಾಸಕರನ್ನ ಪಕ್ಷದ ಕೆಲಸಗಳಿಗೆ ಬಳಸಿಕೊಂಡು ಸಂಪುಟದಲ್ಲಿ ಹೊಸಬರಿಗೆ ಅವಕಾಶವನ್ನು ನೀಡಬೇಕು. ರಾಮನಗರ ವಿಚಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ಮೇಕೆದಾಟು ಯೋಜನೆ ಪೂರ್ಣಕ್ಕೆ ಸಹಕಾರವನ್ನು ನೀಡಬೇಕು. ಸರ್ಕಾರ ತೆಗೆದುಕೊಳ್ಳುವಂತಹ ಮಹತ್ವದ ನಿರ್ಣಯಗಳಲ್ಲಿ ತಮ್ಮನ್ನ ಪರಿಗಣನೆ ಮಾಡಲೇಬೇಕು. ಲೋಕಸಭೆ ಟಿಕೆಟ್ ಹಂಚಿಕೆಗೂ ಪರಿಗಣನೆಯನ್ನ ಮಾಡಬೇಕು. ಒಟ್ಟು 5 ಸೂತ್ರಗಳನ್ನ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಇರಿಸಿದ್ದಾರಂತೆ. ಇನ್ನು ದೆಹಲಿಗೆ ತೆರಳಿರುವಂತಹ ಡಿಕೆ ಶಿವಕುಮಾರ್ ಈ ಸಂಬಂಧ ಚರ್ಚೆಯನ್ನು ನಡೆಸಲಿದ್ದಾರಂತೆ.